ನಮಸ್ಕಾರ ವೀಕ್ಷಕರಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ಎಂ ಮಹಾದೇವಸ್ವಾಮಿ ಸಾಮಾಜಿಕ ನ್ಯಾಯ ವೇದಿಕೆ ವತಿಯಿಂದ ಮೈಸೂರಿನಲ್ಲಿರುವ ಪ್ರತಿ ವಾರ್ಡ್ಗಳ ಪಾರ್ಕ್ಗಳಲ್ಲಿ ಒಂದು ಸ್ಥಾನಗೃಹಗಳನ್ನು ನಿರ್ಮಿಸಬೇಕು ಮತ್ತು ಅಲ್ಲಿ ಸೋಲಾರ್ ಅಥವಾ ಗೀಜರ್ಗಳನ್ನು ಅಳವಡಿಸಿ ಬಿಸಿ ನೀರು ಸರಬರಾಜು ಆಗುವಂತೆ ಮಾಡಿ ಪ್ರತಿದಿನ ನಗರವನ್ನು ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರುಗಳ ದಿನನಿತ್ಯ ಸ್ವಚ್ಛ ಕಾರ್ಯ ಮುಗಿಸಿದ ನಂತರ ಆ ಸ್ಥಾನಗೃಹಗಳಲ್ಲಿ ಸ್ನಾನ ಮಾಡಿಕೊಂಡು ನಂತರ ಅಲ್ಲೇ ಅವರು ಮೊದಲು ಧರಿಸಿದ ಸಮವಸ್ತ್ರವನ್ನು ಒಗೆದು ಹಾಕಿ ಅವರದೇ ಆದ ಸ್ವಚ್ಛಗೊಳಿಸಿದ ಉತ್ತಮ ಸಮವಸ್ತ್ರವನ್ನು ಧರಿಸಿ ಮನೆಗೆ ತೆರಳುವಂತೆ ವ್ಯವಸ್ಥೆ ಮಾಡಬೇಕೆಂದು ಮನವಿ ಮಾಡಲಾಯಿತು ಸಿಟಿ ಅಂತ ಹೇಳಿ ಹೆಸರು ಮಾಡಿಕೊಂಡಿದೆ ಆದರೆ ಈ ಕ್ಲೀನ್ ಮಾಡುವಂಥ ವ್ಯವಸ್ಥೆಯ ಪೈಪ್ ಲೈನ್ನ ತುದಿಯಲ್ಲಿ ಇರ್ತಕ್ಕಂಥವರು ಈ ಪೌರ ಕಾರ್ಮಿಕರು ಅವರ ಪರಿಸ್ಥಿತಿ ಇನ್ನೂ ಸರಿಯಾಗಿ ಒಳ್ಳೆಯ ರೀತಿಗೆ ಬಂದಿಲ್ಲ ಅದರಲ್ಲಿ ವಿಶೇಷವಾಗಿ ಏನು ಅವರು ಕಸ ಎತ್ತಲಿಕ್ಕೆ ಹೋಗ್ತಾರೆ ಕಸ ಸಂಗ್ರಹಿಸಿ ಅದನ್ನು ಡಿಸ್ಪೋಸ್ ಮಾಡಿದ ನಂತರ ಹಾಗೆ ಆ ಉಟ್ಟ ಬಟ್ಟೆಯಲ್ಲಿ ಮನೆಗೆ ಬರ್ತಾರೆ ಇದರಿಂದ ಏನಂದರೆ ಮನೆಯಲ್ಲಿ ತುಂಬ ರೋಗ ರುಜಿನಗಳು ಒಂದು ಹರಡುವಂಥ ಒಂದು ಅವಕಾಶ ಇರುತ್ತದೆ ಸ್ನಾನ ಮಾಡದೆ ಮನೆಗೆ ಬರ್ತಕ್ಕಂಥದ್ದು ಅದಕ್ಕೆ ನಾವು ಅಂದ್ಕೊಂಡಿದ್ದೀವಿ ಅಂತ ಈಗೆಲ್ಲ ಅವರಿಗೆ ಯೂನಿಫಾರ್ಮನ್ನು ಕೊಡಲಾಗ್ತಾ ಇದೆ ಕೇವಲ ಯೂನಿಫಾರ್ಮ್ ಕೊಟ್ಟರೆ ಸಾಲದು ಸ್ನಾನಗೃಹದ ವ್ಯವಸ್ಥೆನೂ ಈ ಪಾರ್ಕ್ಗಳಲ್ಲಿ ಮಾಡಬೇಕು ಒಂದು ವಾರ್ಡಲ್ಲಿ ಅವರು ಏನು ಅವರ ಕೆಲಸವನ್ನು ಪೂರೈಸಿದ ನಂತರ ಅವರಲ್ಲಿ ಬಿಸಿ ನೀರಿನ ಸ್ನಾನ ಮಾಡಿ ಬಟ್ಟೆಯನ್ನು ಬದಲಾಯಿಸಿಕೊಂಡು ಮನೆಗೆ ಬರುವಂಥ ಒಂದು ಅವಕಾಶ ಆದರೆ ಅವರು ಈ ರೋಗಗಳನ್ನು ಒಂದು ಮನೆಯ ಒಳಗಡೆ ತಾರದಾಗ ಒಂದು ಆಗ್ಬೋದು ಅವರು ಅದರಿಂದ ತುಂಬ ಕ್ಲೀನಾಗಿದ್ದುಕೊಂಡು ಜೀವನವನ್ನು ಇನ್ನೂ ಚೆನ್ನಾಗಿ ಮಾಡುವಂಥ ಒಂದು ಅವಕಾಶ ಆಗ್ಬೋದು ಅದಕ್ಕೋಸ್ಕರ ನಾವು ಈ ವಿಷಯದಲ್ಲಿ ಒತ್ತು ಕೊಟ್ಟು ಮಾನ್ಯ ಮೇಯರ್ ಅವ್ರನ್ನ ಇವಾಗಾಗಲೇ ನಮ್ಮ ಕಾರ್ಯಕರ್ತರು ಭೇಟಿಯಾಗಿದ್ದಾರೆ ಇನ್ನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಅವ್ರನ್ನ ಭೇಟಿಯಾಗಬೇಕು ಹಾಗೂ ಈ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ನು ಮಂತ್ರಿಗಳನ್ನು ಭೇಟಿಯಾಗುವಂತಹ ಒಂದು ಯೋಜನೆಯನ್ನು ಮಾಡಿದ್ದೇವೆ ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಬೇಕು ಅಂತ ಹೇಳಿ ಅದಕ್ಕೆ ನಾವು ಇವತ್ತಿನ ದಿವಸ ಅಂತಹ ಒಂದು ಸ್ನಾನಗೃಹದ ನಿರ್ಮಾಣಕ್ಕೋಸ್ಕರ ನಾವು ಒತ್ತು ಕೊಟ್ಟು ಇವತ್ತಿನ ಈ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದೇವೆ ಅಲ್ಲದೆ ನಮ್ಮ ಬೇರೆ ಒಂದು ಯೋಜನೆಗಳ ಬಗ್ಗೆಯೂ ವಿಶೇಷವಾದ ವಿವರಣೆಗಳನ್ನು ನಮ್ಮ ಆನಂದಕುಮಾರ್ ಅವರು ಕೊಡಬೇಕು ಅಂತ ಕೇಳ್ಕೊಳ್ತೇನೆ ನಾವು ಮೂರು ಡಿಸ್ಟ್ರಿಕ್ಟ್ ನಾಲ್ಕು ಡಿಸ್ಟ್ರಿಕ್ಟ್ ತಗೊಂಡಿದ್ದೀವಿ ಅದರಲ್ಲಿ ಒಂದು ಮೈಸೂರು ಜಿಲ್ಲೆ ಪಕ್ಕದ ಚಾಮರಾಜನಗರ ಜಿಲ್ಲೆ ಹಾಗೂ ಹಾಸನ ಜಿಲ್ಲೆ ಮಂಡ್ಯ ಇಷ್ಟನ್ನು ತಗೊಂಡಿದ್ದೇವೆ ಅಲ್ಲಿ ಎಲ್ಲೋ ಆಗಬೇಕು ಅಂತ ಹೇಳಿಕೊಂಡು ಎಲ್ಲ ಎಲ್ಲ ಕಡೆ ಆಗಬೇಕು ಅರ್ಜಿಗಳನ್ನ ಕೊಟ್ಟಿದ್ದೀವಿ ಪ್ರೋಸೆಸ್ ಪ್ರಾರಂಭ ಮಾಡಿದ್ದೇವೆ ಇಲ್ಲಿ ಮೈಸೂರಿಂದ ಪ್ರಾರಂಭ ಅಂದರೆ ನಮ್ಮ ಸಂಘಟನೆ ಕೇಂದ್ರ ಸ್ಥಾನ ಇರೋದು ಮೈಸೂರಲ್ಲಿ ಇಲ್ಲಿ ಆಗಿ ಬೇರೆ ಕಡೆಗೆ ಹೋಗ್ತೀವಿ ನಮ್ಮ ಕಾರ್ಯಕರ್ತರು ಈಗ ದೇ ಆರ್ ಬೀಂಗ್ ಡ್ರಾನ್ ಫ್ರಮ್ ಆಲ್ ದಿಸ್ ಡಿಸ್ಟ್ರಿಕ್ಟ್ ಬೇಕು ನಗರ ಸ್ವಚ್ಛ ಇರಬೇಕು ಹೋಗ್ಬಿಟ್ಟು ಮೈಸೂರು ಸ್ವಚ್ಛ ನಗರ ಅಂತ ನಾವು ಅವಾರ್ಡ್ ತಗೊಳ್ಳೋದು ಇದೆಲ್ಲ ಮಾಡಬೇಕಾದ್ರೆ ಈ ಹೈಜೀನನ್ನ ನಾವು ತುಂಬ ಇಂಪಾರ್ಟೆನ್ಸ್ ಕೊಡಬೇಕಲ್ಲ ಈ ಒಂದು ಥಾಟಲ್ಲಿ ನಾವು ಈ ಪ್ರೋಗ್ರಾಮ್ನ ಇದು ಮಾಡ್ಕೊಂಡಿದ್ವಿ ಇವಾಗ ಟ್ರಯಲ್ ಬೇಸಿಸ್ ಆಗಿ ಇಮಿಡಿಯೇಟ್ ಆಗಿ ಅಟ್ ಲೀಸ್ಟ್ 65 ವಾರ್ಡಲ್ಲಿ 65 ಮಾಡ್ತಿರೋ 100 ಮಾಡ್ತಿರೋ ಎಲ್ಲೆಲ್ಲಿ ಇದಾಗುತ್ತೆ ಯಾಕಂದರೆ ಪೌರ ಕಾರ್ಮಿಕರು ಎಲ್ಲ ಸಿಂಬಲ್ ಆಗ್ತಾರೆ ಅದು ಡೇಟಾ ಎಲ್ಲ ಕಾರ್ಪೊರೇಷನಲ್ಲಿ ಇದೆ ಆ ಜಾಗದಲ್ಲಿ ಮಾಡಬೇಕು ಮುಂದೆ ಹೆಂಗೆಂಗಾಗುತ್ತೆ ಅದ್ರ ಥರ ನೋಡ್ಕೊಳೋಣ ಅಂತ ಆ ಉದ್ದೇಶ ಇದೆ ಅದನ್ನು ಮಾಡಿದ್ದಾರೆ ಅದು ನಾವು ವೇದಿಕೆಯನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೇ ಹೆಚ್ಚಿನ ಅವರು ಕಂಪ್ಲೀಟ್ ಮಾಡಿದರು ಒಂದನ್ನು ಆಮೇಲೆ ಕಂಪ್ಲೀಟ್ ಮಾಡಿದರು ಈಗ ಇಲ್ಲಿ ಬೆಳಗೊಳದಲ್ಲಿ ನಾವು ಸಾಮಾಜಿಕ ನ್ಯಾಯ ವೇದಿಕೆ ಇನ್ನು ಚಾಮುಂಡೇಶ್ವರಿ ಗೆಳೆಯರ ಬಳಗ ಅಂತ ಇನ್ನೊಂದು ನಮ್ಮ ಸಹಯೋಗದ ಸಂಸ್ಥೆ ಇದೆ ನಾವೆಲ್ಲ ಸೇರಿಕೊಂಡು ಅಲ್ಲಿ ಮಾಡ್ತಾಯಿದ್ದೀವಿ ಅದರ ಒಟ್ಟಿಗೆ ಅದು ಪಾಲಹಳ್ಳಿಯಲ್ಲಿ ಒಂದು ದೇವಸ್ಥಾನ ಅರ್ಧ ಆಗಿದ್ದನ್ನು ಕಂಪ್ಲೀಟ್ ಮಾಡಿದ್ದೇವೆ ಅದು ಹೌದು ವೇದಿಕೆ ಅಲ್ಲ ಚಾಮುಂಡೇಶ್ವರಿ ಗೆಳೆಯರ ಬಳಗದ ಒಟ್ಟಿಗೆ ಸಹಕಾರ ಮಾಡಿ ಮಾಡ್ತಾಯಿದ್ದೀವಿ ಹಾಗಂದ್ರೆ ನಮ್ಮದೇನು ಇಂಡಿವಿಜುವಲ್ ನಮಗೆ ಕ್ರೆಡಿಟ್ ಬರಬೇಕು ಅಂತ ಏನಿಲ್ಲ ಇನ್ನೊಂದು ಸಹಕಾರಿ ಸಂಘಟನೆ ಇದೆ ಅದರಲ್ಲಿ ನಾನು ಇದ್ದೇನೆ ನಾ ಆ ಸಂಸ್ಥೆಯಲ್ಲಿ ನಾನು ಇದ್ದೀನಿ ಒಂದು ಕ್ರಿಯಾತ್ಮಕ ಚಟುವಟಿಕೆಗಳನ್ನ ನಾವು ಸಾಮಾಜಿಕ ನ್ಯಾಯ ವೇದಿಕೆಯಿಂದ ಮಾಡ್ತಿರೋದು ಈಗಾಗಲೇ ಅದರಲ್ಲಿ ಕೆಲವು ನಾವು ಚಟುವಟಿಕೆಗಳು ಮಾಡ್ತಿರೋದು ಏನಂದರೆ ಈ ಉದ್ಯಮಶೀಲತಾ ತರಬೇತಿ ಶಿಬಿರ ಮಾಡ್ತಾ ಇದ್ದೀವಿ ಅದಾದಮೇಲೆ ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಇದ್ದೀವಿ ದಲಿತ ಮಕ್ಕಳಲ್ಲಿ ಅದಾದಮೇಲೆ ಸರ್ಕಾರಿ ಅಧಿಕಾರಿಗಳಲ್ಲಿ ಏನು ಸಮಸ್ಯೆ ಆಗಿದೆ ಅದನ್ನು ನೇರ ಕೂರಿಸಿ ಚರ್ಚೆ ಮಾಡಿ ಅದಕ್ಕೆ ಪರಿಹಾರಗಳನ್ನ ಒದಗಿಸೋಂಥ ನಿಟ್ಟಿನಲ್ಲಿ ಇದು ಮಾಡ್ತಿದ್ವಿ ಫ್ರೀ ನರ್ಸಿಂಗ್ ಕೋಚ್ ಮಾಡಬೇಕು ಅನ್ನೋದು ಒಂದು ನಮ್ಮ ಕಲ್ಪನೆ ಸಾಮಾಜಿಕ ನ್ಯಾಯ ವೇದಿಕೆಯಲ್ಲಿದೆ ಪೌರ ಕಾರ್ಮಿಕರ ಮಕ್ಕಳ ಶಿಕ್ಷಣದ ಬಗ್ಗೆ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನೋದು ನಮ್ಮ ಸಾಮಾಜಿಕ ನ್ಯಾಯ ವೇದಿಕೆಯ ಉದ್ದೇಶ ಆಗಿದೆ ಅದಾದಮೇಲೆ ಅಲ್ಲಲ್ಲಿ ನಾವು ಉಚಿತ ಆರೋಗ್ಯ ತಪಾಸಣಾ ಶಿಬಿರಗಳನ್ನು ಕೂಡ ನಾವು ನಮ್ಮ ಸಾಮಾಜಿಕ ನ್ಯಾಯ ವೇದಿಕೆಯಿಂದ ಆಯೋಜಿಸಿದ್ದೀವಿ ಜೊತೆಗೆ ಈ ಕಾಂಪಿಟೇಟಿವ್ ಎಕ್ಸಾಮ್ ಇರುತ್ತಲ್ಲ ಆ ಕಾಂಪಿಟೇಟಿವ್ ಎಕ್ಸಾಮ್ ಸಂದರ್ಭದಲ್ಲಿ ಅವರ ಮಕ್ಕಳಿಗೆ ಯಾರು ಬಡತನದಲ್ಲಿರ್ತಾರೆ ಮಕ್ಕಳಿಗೆ ಅವ್ರಿಗೆ ನಾವು ಉಚಿತವಾಗಿ ತರಬೇತಿ ಕ್ಲಾಸ್ಗಳನ್ನ ಆರ್ಗನೈಸ್ ಮಾಡಿ ಅವರನ್ನು ಇದನ್ನು ಉಚಿತ ಕ್ಲಾಸ್ಗಳನ್ನ ಮಾಡ್ತಿದ್ದೀವಿ ಈ ಥರದ ಕ್ರಿಯಾತ್ಮಕ ಚಟುವಟಿಕೆಗಳನ್ನ ಸಾಮಾಜಿಕ ನ್ಯಾಯ ವೇದಿಕೆಯಿಂದ ಹಮ್ಮಿಕೊಂಡಿದ್ದೀವಿ ಮತ್ತು ಇದೇ ನಮ್ಮ ಉದ್ದೇಶ ಆಗಿರ್ತದೆ ಸಾಮಾನ್ಯವಾಗಿ ಪ್ರತಿಭಟನೆ ಹೋರಾಟಗಳ ಮೂಲಕ ಬಗೆಹರಿದೇ ಇರತಕ್ಕಂಥದ್ದನ್ನು ನಾವು ಈ ರೀತಿ ಕ್ರಿಯಾತ್ಮಕವಾಗಿ ದಲಿತರಿಗೆ ಒಂದು ನ್ಯಾಯ ಒದಗಿಸೋ ಅಂತ ವಿಚಾರವನ್ನು ನಾವು ಸಾಮಾಜಿಕ ನ್ಯಾಯ ವೇದಿಕೆಯಿಂದ ಮಾಡ್ತಿದ್ದೀವಿ